ವೈದ್ಯಕೀಯ ವಿಜ್ಞಾನಕ್ಕೆ ಒಂದು ಸವಾಲು ಕ್ಯಾನ್ಸರ್. ಸೂಚನೆಯೇ ಇಲ್ಲದೆ ಬಡವ ಬಲ್ಲಿದ ಭೇದವಿಲ್ಲದೆ ನುಗ್ಗಿ ಕಬಳಿಸುವ ಮೃತ್ಯು ಸ್ವರೂಪಿ ಮಾರಕ ಕಾಯಿಲೆ ಕ್ಯಾನ್ಸರ್. ಈ ಬಗ್ಗೆ ಅವಿರತ ಸಂಶೋಧನೆ ನಡೆಯುತ್ತಲೇ ಇದೆ. ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಬರಲು ಕಷ್ಟ ಎನ್ನುತ್ತಾರೆ ಉತ್ತರ ಭಾಗದವರು. ಹುಬ್ಬಳ್ಳಿ ಧಾರವಾಡ ಭಾಗದ ಜನರಿಗೆ ಅನುಕೂಲವಾಗಲೆಂದೇ ಸ್ಥಾಪಿತವಾಗಿದೆ ಇಲ್ಲಿಯ ಕ್ಯಾನ್ಸರ್ ಥೆರಪಿ ಸಂಸ್ಥೆ. ಎರಡು ದಶಕಗಳ ತನ್ನ ಸೇವೆಯಿಂದ ಜನರ ಅವಿರತ ನಂಬಿಕೆಗೆ ಪಾತ್ರವಾಗಿದೆ ಈ ಸಂಸ್ಥೆ. ವಿಜ್ಞಾನ ಮುಂದುವರೆದಿದೆ. ಅನೇಕ ಔಷಧೋಪಚಾರ ಸವಲತ್ತುಗಳು ಈಗ ಲಭ್ಯವಿದೆ. ಕ್ಯಾನ್ಸರ್ ಒಂದು ಕಾಯಿಲೆಯೇ ಅಲ್ಲ ಎನ್ನುವ ಭಾವನೆ ಬೆಳೆಯುತ್ತಿದೆ. ಕ್ಯಾನ್ಸರ್ಗೆ ಚಿಕಿತ್ಸೆ ಇದೆ. ಅನೇಕ ಪ್ರಯೋಗಗಳು ಇಲ್ಲಿ ನಡೆದಿದೆ. ಈ ಕ್ಯಾನ್ಸರ್ ಥೆರಪಿ ಸಂಸ್ಥೆಯ ಹಿಂದಿನ ಶಕ್ತಿ ಡಾಕ್ಟರ್ ಆರ್.ಬಿ. ಪಾಟೀಲ್. ಸಮಾಜ ಸೇವೆಯೇ ಗುರಿಯಾಗಿಸಿಕೊಂಡ ಪಾಟೀಲ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಬೆಂಗಳೂರಿಗಾಗಲಿ ಬಾಂಬೆಗಾಗಲಿ ಪುಣೆ ಏನೇಕಾಗಲಿ ಅಲ್ಲೇ ಧಾರೆಗೆ ಸತ್ತು. ಈ ರೀತಿಯಿಂದ ನಂದು ಮೂರ್ನಾಲ್ಕು ಥರದ ವಿಚಾರದಿಂದ ಕ್ಯಾನ್ಸರ್ ಹಾಸ್ಪಿಟ್ಲು ಇನ್ಸಿಡೆಂಟ್ಸ್ ಆರ್ ಮೋರ್ ಪೂರ್ ಪೀಪಲ್ ಆರ್ ದೇ ಭಾಳ ಕೇವಲ ಬಡವರು. ಇಲ್ಲಿಗೆ ಬಾಂಬೆಗೆ ಹೋಗೋಕೆ ರೊಕ್ಕ ಸಹಿತಿದ್ದಿದ್ರು ಅಲ್ಲಿ ಹೋಗಿರ್ಬೇಕಂತ. ಈ ರೀತಿಯಿಂದ ವಿಚಾರ ಮಾಡಿ ಮಾಡಬೇಕಂತ ತಿಳ್ಕೊಂಡು ನಾವು ಕೆಲವರು ಡಾಕ್ಟರ್ಸ್ ಕೂಡಿಕೊಂಡು ಒಂದು ಪ್ರಚಾರ ಮಾಡಿ ಅಲ್ಲಿಂದ ಕೆಲವು ಫಿಲಾಂಥ್ರಪಿ ಪೀಪಲ್ ಕಳಕಳಿಯಿಂದ ನಾನು ಕೂಡ ಬರೋರನ್ನ ಬರಮಾಡಿಕೊಂಡು ಕೂಡಿಕೊಂಡು ವಿಚಾರ ಮಾಡಿ ವಿಚಾರ ಮಾಡಿದ ಮೇಲೆ ಮೊದಲೇ ವಿಚಾರ ಇರುವಾಗ ಬಾಳ್ಬೇಕು. ಎರಡನೇ ವಿಚಾರ ಜಾಗ ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದ ಪ್ಲೇಸ್ ಎಲ್ಲಿ ಹಾಕಬೇಕು ಅಂತ ವಿಚಾರ ಮಾಡಿದಾಗ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಅವ್ರು ಕೇಳ್ಕೊಳ್ಳೋಕ್ಕಾಗಿ ಅವ್ರು ಮುಂದೆ ಬಂದು 8 ಎಕರೆ ಜಾಗ ನಮ್ಗೆ ಕೊಟ್ಟರು. 8 ಎಕರೆ ಜಾಗ ಅಂತಂದ್ರೆ ಈಗಂತೂ ಬಹಳ ಕಿಮ್ಮತ್ತು. 8 ಎಕರೆ ಜಾಗ ಕೊಟ್ಟದಲ್ಲದೆ ನಮಗೇನು ನಾಮಿನಲ್ ಚಾರ್ಜಸ್ ವರ್ಷಕ್ಕೆ 1,000 ರೂಪಾಯಿ ಸೂರ್ಯ ಚಂದ್ರ ಇರುವವರಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಿದ್ರು. ಅದು ಅಲ್ಲದೆ 5 ಲಕ್ಷ ರೂಪಾಯಿನ ಕೊಟ್ಟರು. 5 ಲಕ್ಷ ರೂಪಾಯಿ ಜಾಗ ನಮಗೆ ಉತ್ಸಾಹ ಬಂತು, ಪ್ರೋತ್ಸಾಹ ಬಂತು. ಅದರಿಂದ ಮೊದಲು ಜೇನಸ್ ಇಂತ ಯೂನಿಟ್ ಕೋಬಾಲ್ಟ್ ಯೂನಿಟ್ ಸಹ ಮಾಡಿದ್ರು. ಇಲ್ಲಿ ನಿರಂತರ ದುಡಿಯುವ ವೈದ್ಯರಿದ್ದಾರೆ, ಸಂಸ್ಥೆಗೆ ಸಹಾಯ ಮಾಡುತ್ತಿರುವ ದಾನಿಗಳಿದ್ದಾರೆ. ಬಡ ರೋಗಿಗಳಿಗೆ ಉಚಿತ ಊಟೋಪಚಾರ ವಸತಿಯ ವ್ಯವಸ್ಥೆ ಇದೆ. ಸೇವಾ ಮನೋಭಾವಕ್ಕೆ ಮತ್ತೊಂದು ಹೆಸರು ಹುಬ್ಬಳ್ಳಿಯ ಈ ಕ್ಯಾನ್ಸರ್ ಥೆರಪಿ ಸಂಸ್ಥೆ.